ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಅವರ ಒಂದು ಜೀವನ ತಲೆಕೆಳಗಾದ ಘಟನೆ ಹೇಳ್ಕೊಳ್ಳೋಕೆ ಅಪರ್ಚುನಿಟಿ ಕೊಟ್ಟಾಗ ಮಾತಾಡಿದ್ರು. ಅದ್ರ ಬಗ್ಗೆ ಹೊರಗಡೆದಂತ ಒಬ್ರು ವ್ಯಕ್ತಿ ಸಹ ಒಂದು ಸುಳ್ಳು ಅಪವಾದನೆ ಮಾಡ್ತಾ ಇದ್ದಾನೆ, ಮಾನ ನಷ್ಟ ಆಗ್ತಾ ಇದೆ, ಆ ರೀತಿ ನಾವು ಯಾವ್ದು ರೀತಿ ನಡ್ಕೊಂಡಿಲ್ಲ, ಅವ್ರ ತಂದೆನ ನಾವು ಊಟ ಮಾಡಿದ್ವಿಲ್ಲ ಗೊತ್ತಿಲ್ಲ, ಒಳ್ಳೆ ಹೋಟೆಲ್ ಊಟ ಕೊಡಿಸಿದ್ವಿ, ಚೆನ್ನಾಗಿ ಟ್ರೀಟ್ ಮಾಡಿದ್ವಿ ಅವ್ರನ್ನ, ಅಂದ್ರೆ ಪ್ರತಾಪ್ ಅವ್ರನ್ನ, ಪ್ರತಾಪ್ ಅವ್ರ ಫ್ಯಾಮಿಲಿ ಅವ್ರನ್ನ, ಮಿಡಿದವ್ರು ನಾನೇನು ಕರೆಸಿಲ್ಲ, ಈ ರೀತಿ ವಾಪಸ್ ಮರು ಹೇಳಿಕೆನು ಕೊಟ್ಟಿದ್ರು. ಹಾಗಾಗಿ ಇದಕ್ಕೆ ಪ್ರತಾಪ್ ಅವ್ರ ತಂದೆನೆ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಾಪ್ ಅವ್ರ ತಂದೆ ಮಾತಾಡಿರುವಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನಿದೆ ಆ ಆಡಿಯೋದಲ್ಲಿ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಪ್ರತಾಪ್ ಅವ್ರು ಏನೆಲ್ಲ ಹೇಳಿದೆ ಕೊಟ್ಟಿದ್ದಾರೆ, ಸುಳ್ಳು ಹೇಳಿಕೆ, ಅವ್ರು ತಪ್ಪಾಗಿ ಹೇಳ್ತಾ ಇದ್ದಾರೆ, ಇಲ್ದಿರನ್ನ ಹೇಳ್ತಾ ಇದ್ದಾರೆ, ಮತ್ತೆ ಮೋಸ ಮಾಡ್ತಿದ್ದಾರೆ ಅಂತ ಹೊರಗಡೆ ಇರೋ ಒಬ್ಬ ವ್ಯಕ್ತಿ, ಅಂದ್ರೆ ಒಬ್ರು ಹೇಳಿದ್ರು ಅವ್ರ ಒಂದು ಇಂಟರ್ವ್ಯೂ ಅಲ್ಲಿ ಈ ರೀತಿ ಹೇಳಿದ್ರು. ಸೊ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಪ್ರತಾಪ್ ಅವರು ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಅಂತ ಎಲ್ರೂ ಕಲ್ಪನೆಯಲ್ಲಿ ಇದ್ರು. ಅದಕ್ಕೆ ಈಗ ತಂದೆನೇ ಉತ್ತರ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಮೊದಲೇದಾಗಿ ಇವ್ರೇನು ಫ್ರೀಯಾಗಿ ಊಟ ಕೊಡಿಸಿಲ್ಲ, ಫಸ್ಟ್ ಥಿಂಗ್ ಇವ್ರು ಪೇ ಮಾಡಿ ಇವ್ರು ಊಟ ಮಾಡಿದಂಥದ್ದು. ಆಮೇಲೆ ಪ್ರತಾಪ್ ಅವ್ರನ್ನ ತುಂಬಾ ಒಳ್ಳೆ ಹೋಟ್ಲಲ್ಲಿ ಇಟ್ಟಿದ್ವಿ ಅಂತ ಹೇಳಿದ್ರು. ಹೋಟ್ಲಲ್ಲಿ ಇದ್ರು ಬಟ್ ಅದಕ್ಕೆಲ್ಲ ಪೇನ ಪ್ರತಾಪ್ ಅವರೇ ಮಾಡಿದ್ರು, ಅದಕ್ಕೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಫೋನ್ ಪೇಲು ಮಾಡಿದ್ದಾರೆ ಅಂತೆಲ್ಲ ಅವ್ರ ತಂದೆ ಹೇಳ್ತಾ ಇದ್ದಾರೆ. ಹೊರಗಡೆ ಬರ್ಲಿ, ಬಂದು ಕೂತ್ಕೊಂಡ ಮೇಲೆ ನಾನು ಮೀಡಿಯಾಗ ಬರ್ತೀನಿ, ಅಂದ್ರೆ ಟಿವಿ ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡ್ಲಿ, ಎಲ್ರಿಗೂ ಜನಗಳಿಗೆ ಸತ್ಯ ಸತ್ಯತೆ ಅರಿವಾಗ್ಲಿ ಅಂತ. ಜೊತೆಗೆ ಏನಪ್ಪಾ ಅಂತಂದ್ರೆ ಪ್ರತಾಪ್ ಅವರು ಕ್ವಾರಂಟೈನ್ ಅಲ್ಲಿ ಇದ್ದಾಗ ಮೀಟ್ ಹಾಕೋ ತಂದೆ ಹೋದಾಗ ಭೇಟಿ ಆಗ್ಬೇಕು ಅಂತ ಹೋದಾಗ ಅವ್ರು ಹೇಳ್ತಾರಂತೆ, ಅಂದ್ರೆ ಪ್ರತಾಪ್ ಅವರೆಲ್ಲ ಯಾರು ವ್ಯಕ್ತಿ ಇಂಟರ್ವ್ಯೂ ಕೊಡ್ತಾ ಇದ್ರು ಒಂದು ಚಾನಲ್ ಅಲ್ಲಿ, ಅವರು ನೀವು ಬಂದಿದ್ರ ಮೀಟ್ ಹಾಕಿ ನಿಮ್ಮನ್ನ ಕ್ವಾರಂಟೈನ್ ಮಾಡ್ಬೇಕಾಗತ್ತೆ ಅಂತೆಲ್ಲ. ಆಮೇಲೆ ಇನ್ನೊಂದು ಹೇಳಿಕೆನ ಕೊಟ್ಟಿದ್ರು ಪ್ರತಾಪ್ ಅವರು, ನಾನು ಹೋಗಿ ಇದು ತೆಗೆದ್ರೆ ಸುತ್ತಲೂ ಮೀಡಿಯಾದವರು ಅಂತ. ಇನ್ನೊಬ್ ಇಂಟರ್ವ್ಯೂ ಕೊಟ್ಟಂತ ವ್ಯಕ್ತಿ ಹೇಳಿದ್ರು ಸಂದರ್ಶನದಲ್ಲಿ, ಇಲ್ಲ ಆ ರೀತಿ ಮೀಡಿಯಾದ ಇನ್ ಯಾರು ಇರ್ಲಿಲ್ಲ ಅಂತ. ಬಟ್ ಪ್ರತಾಪ್ ಅವ್ರ ತಂದೆ ಹೇಳ್ತಾ ಇದ್ದಾರೆ ಆಡಿಯೋದಲ್ಲಿ, ನೀವು ಲಾಸ್ಟ್ ಎಲ್ಲ ಆಡಿಯೋನ ಕೇಳ್ಬಹುದು, ಅಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಮೀಡಿಯಾದವ್ರನ್ನ ಅವರೇ ಕರೆಸಿದ್ರು, ತುಂಬಾ ಮೀಡಿಯಾವ್ರು ನಿಂತ್ಕೊಂಡಿದ್ರು, ಹಂಗೆ ಪೊಲೀಸ್ ಸ್ಟೇಷನ್ ನಾನು ಹೋಗಿದ್ದೆ, ನಾನು ಹೋಗಿ ಕೇಳಿದೆ ಆ ವ್ಯಕ್ತಿಗೆ ಮಗ ಅಂತ ಕರ್ಕೊಂಬಂದು ಹಿಂಗ ಮಾಡುದು ಅಂತ ನಾನು ರೆಕಾರ್ಡ್ ಹೋದೆ, ಆದ್ರೆ ನನ್ನ ಭಾಮ ಇದೆ ತಡೆದು ನಿಲ್ಲಿಸ್ದ ನನ್ನ ಅಂತ. ಹಾಗಾಗಿ ಪ್ರತಾಪ್ ಅವರು ಸುಳ್ಳು ಹೇಳ್ತಿಲ್ಲ, ನಾ ಇಲ್ಲಿ ಯಾರ ಪರ ಯಾರು ವಿರೋಧನು ಮಾತಾಡ್ತಿಲ್ಲ, ನಾನು ಮುಂಚೆನೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ, ಸತ್ಯದ ಕಡೆ ನಾವು ನಡೆಯೋಣ. ಅವ್ರು ತಪ್ಪು ಮಾಡಿದ್ದಾರೆ, ತಪ್ಪಿಗೇನು ಶಿಕ್ಷೆ ಆಗ್ಬೇಕಾಗಿತ್ತು, 3 ವರ್ಷ ಅವರು ಫ್ಯಾಮಿಲಿನ ದೂರ ಇದ್ದು ಜನಗಳ ನಿಂದನೆ ಕಾರಣ ಆಗಿ ಆ ಶಿಕ್ಷಣ ಅನುಭವಿಸಿದ್ದಾರೆ ಮಾನಸಿಕವಾಗಿ. ಬಟ್ ಈಗ ಅವ್ನು ತಿದ್ಕೊಂಡು ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಮಾಡೋಣ. ಅವ್ರು ತಪ್ಪು ಮಾಡದೆ ತಪ್ಪು ಅಂತ ಹೇಳೋಣ, ಬಟ್ ತಪ್ಪೇ ಮಾಡದೆ ಅಂದ್ರೆ ಇವಾಗ ಈ ವಿಷಯದಲ್ಲಿ ಅವ್ರು ತಪ್ಪು ಮಾಡಿಲ್ಲ ಅಂತ ಅಷ್ಟೇ. ಇದು ಜನಗಳ ಅಭಿಪ್ರಾಯ, ಕೇವಲ ನನ್ನೊಬ್ಬಳೇ ಅಭಿಪ್ರಾಯ ಅಲ್ಲ. ಅವ್ರು ತಂದನು ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ, ಏನಪ್ಪಾ ಆ ವ್ಯಕ್ತಿ ಸಂದರ್ಶನ ಕೂತ್ಕೊಂಡು ಹೇಳಿರೋ ವ್ಯಕ್ತಿ ಎಲ್ಲ ಸತ್ಯ ಆಗಿತ್ತ ಅಥವಾ ಏನಾಗಿತ್ತು ಅಂತ ಅದು ಕ್ಲಾರಿಟಿ ಕೊಟ್ಟಿರೋದು ಪ್ರತಾಪ್ ಅವ್ರ ತಂದೆ ಅವರು. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ ಯಾರ ಪರ ಯಾರ ವಿರೋಧ ಮಾತಾಡ್ತಿಲ್ಲ, ಸತ್ಯ ಇದ್ದಾಗ ಸತ್ಯ ಅಂತ ಹೇಳ್ಬೇಕು, ಸುಳ್ಳು ಇದ್ದಾಗ ಸುಳ್ಳು ಅಂತ ಹೇಳ್ಬೇಕು. ಸೊ ಕ್ಲಾರಿಟಿ ತಗೊಂಡಾದ್ಮೇಲೆ ನಾನು ಇಲ್ಲಿ ಮಾತಾಡ್ತಾ ಇರೋದು. ಜೊತೆಗೆ ಪ್ರತಾಪ್ ಹೊರಗಡೆ ಬರ್ಲಿ, ಹೊರಗಡೆ ಬಂದು ಕೂತ್ಕೊಂಡು ಪ್ರತಾಪ್ ಅವ್ರ ತಂದೆನೂ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಟಿವಿಲಿ, ನೋಡೋಣ ನಮ್ಮ ಮೀಡಿಯಾದವ್ರು ಇಂಟರ್ವ್ಯೂ ಕೊಡ್ತಾರೇನೋ ಅಂತ ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟ್ಸ್ ಕೊಡ್ತೀನಿ. ಜೊತೆಗೆ ಈಗ ಅವ್ರು ಹೊರಗಡೆ ಬಂದ ಮೇಲೆ ಪ್ರತಾಪ್ ಅವರು ಯಾವ ವ್ಯಕ್ತಿ ಸಂದರ್ಶನ ಕೊಟ್ಟಿದ್ರು ಅವ್ರು ಪ್ಲಸ್ ಪ್ರತಾಪ್ ಅವರು ಕೂತ್ಕೊಂಡು ಮಾತಾಡಿ ಜನಗಳಿಗೆ ಏನು ಸತ್ಯ ಇದೆಯೋ ಅದನ್ನ ತಿಳಿಸ್ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದಿಷ್ಟು ಆಗಿತ್ತು ಈ ಒಂದು ಆಡಿಯೋದು ಡೀಟೇಲ್ಸ್. ಸೊ ಇವಾಗ ಹೋಗಿ ನೀವು ಆಡಿಯೋನ ಕೇಳ್ಕೊಳ್ಳಿ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಿ ತಪ್ಪು ಇದೆ, ಎಲ್ಲಿ ಸರಿ ಇದೆ, ಯಾರ್ದು ಮಿಸ್ಟೇಕ್ ಆಗ್ತಿದೆ ಅಥವಾ ಯಾರು ಸುಳ್ಳು ಹೇಳಿದ್ದಾರೆ, ಯಾರು ನಿಜ ಹೇಳಿದ್ದಾರೆ ಅಂತ. ನೀವು ಇಲ್ಲಿ ಹೋಟ್ಲ್ ತಕ್ಕ ಯಾಕೆ ಬಂದ್ರಿ, ನಿಮ್ನು ಕ್ವಾರಂಟೈನ್ ಮಾಡ್ಬೇಕಾಯ್ತಾ, ನೀವ್ ಯಾಕ್ರಿ ಬಂದ್ರಿ ಅನ್ಕೊಂಡು ನನಗೂ ರೋಪ್ ಹಾಕದ್ ನಾವು. ಹೌದಾ? ಬೇರೆ ಏನ್ ಹೇಳ್ತಿದ್ರು? ಆಮೇಲೆ ಟಿವಿ ಅವರೆಲ್ಲ ಏಕುನ ನಿಂತಿದ್ದ ಯಾನ್ಗಳು, ಅವತ್ತು ಟಿವಿ ಅವರೆಲ್ಲರೂ ಕರೆಸಿದ ಅವನು. ಅವರೇ ಕರೆಸಿದ? ಅವನೇ ಕರೆಸಿದ. ನೋಡಿ, ಕ್ವಾರಂಟೈನ್ ನಾನು ಅವನ ಇದು ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಆಮೇಲೆ ಸ್ಟೇಷನ್ ತಕ್ಕ ನಾನು ಅವನ ಇದು ಮಾಡುದು, ಅಲ್ಲಿ ಕ್ವಾರಂಟೈನ್ ಉಲ್ಲಂಘನೆ ಮಾಡಿದ್ನ ಅಂದ್ಬಿಟ್ಟು ಸ್ಟೇಷನ್ ತಕ್ಕ ಕರ್ಕೊ ಹೋದ ನಮ್ಗೆ ಗೊತ್ತಿಲ್ದಂಗೆ. ಆಮೇಲೆ ನಾವ್ ಹಿಂದಿಂದ ಹೋಗಿ ನೀವು ಫೋನ್ ಕಿತ್ಕೋದು ಓದೆ ಇಟ್ಗೆ ಅವನಿಗೆ ಬೈದು ಆ ರೀತಿ ಅವನು ಟಾರ್ಚರ್ ಕೊಟ್ಟಿದ್ದ. ಅವಾಗ ರೇಗಾಡ್ದೆ, ನೀನು ನನ್ನ ಮಗ ಅಂತ ಕರ್ಕೋಗಿ ಇಷ್ಟೆಲ್ಲ ಮಾಡಿದ್ಯ ನೀನು, ಸ್ಟೇಷನ್ ಮುಂಚೆ ನಾನು ಗಲಾಟಿ ಮಾಡ್ದೆ ಅವ್ರಿಗೆನೆ ಅವನ್ಗೆ. ಆಗ ನನ್ ಬಾಮ ಇದ ಸುಮ್ನಿರು ಸುಮ್ನಿರು ಅಂತ ಇರಿಸ್ಬಿಟ್ರು. ಚಿಂತಿಲ್ಲ ನೀನು ನಮ್ಮ ಮಗನಿಗೆ ಯಾಕೆ ಇಷ್ಟರ ಎಲ್ಲ ಟಾರ್ಚರ್ ಕೊಟ್ಟಿದ್ಯ ಅನ್ಕೊಂಡು ರೇಗಾಡ್ದೆ ನಾನು. ನೋಡಿ ಈಗ ಹೆಂಗ್ ಹೇಳ್ತವ್ರೆ ಎಲ್ಲ, ಸುಳ್ಳು ಹೇಳ್ತವ್ರೆ, ಈಗ ಉಲ್ಟಾ ಹೇಳ್ತವ್ರೆ. ಉಲ್ಟಾ ಹೇಳಿ ಸುಮ್ನಿ, ಕ್ವಾರಂಟೈನ್ಗೆ ಅವಕ್ಕೆಲ್ಲ ದುಡ್ಡು ಕಟ್ಟಿರೋದಿಲ್ಲ. ನಾವು ಜನ ಅವನ ಬರ್ಲಿ ಪಬ್ಲಿಕ್ ಆಗಿ ಬರ್ರಿ, ನಿಮ್ ಟಿವಿ ಕರೆಸ್ರಿ ನಾನು ಬರ್ತೀನಿ ಅಂತೀನಿ. ನಾವೇ ದುಡ್ಡು ಕಟ್ತವ್ರು ಹೋಟ್ಲುಗು. ಹೌದಾ? ಇನ್ನೇನು ಜಿನಕ್ಕೆ 2750 ಕಟ್ಟಿರೋದು ಹೋಟ್ಲಗು, ನಾವೇ ಕಟ್ಟಿರೋದು. ಅವ್ನ ಒಳ್ಳೆ ಹೋಟ್ಲಲ್ಲಿ ಊಟ ಕೊಡೋದು, ಊಟ ಕೊಡಿಸ್ತೇ, ತಿಂಡಿ ಕೊಡಿಸ್ತೇ, ಒಳ್ಳೆ ಒಳ್ಳೆ ಇರಿಸಿದಂತೆಲ್ಲ ಹೇಳ್ತಾನೆ. ದುಡ್ಡು ಕಟ್ಟಿರೋದು ಅವ್ನ ಮೇಲೆ ಇದ್ರೆ ಇದ್ರಲ್ಲೇ ಕಟ್ಟ ಅವನಲ್ಲ, ಫೋನ್ ಪೇ ಇದ್ ಮಾಡೋದಲ್ಲ.
ಕೇಳಿದ್ರಲ್ಲ ಅಂಡ್ ನೋಡಿದ್ರಲ್ಲ ಇಲ್ಲಿ ಏನ್ ಹೇಳ್ತಾ ಇದಾರೆ ಪ್ರತಾಪ್ ಅವ್ರ ತಂದೆ ಅವರು ಅಂತ. ಈಗ ಒಂದು ಸ್ವಲ್ಪ ಅಟ್ ಲೀಸ್ಟ್ ಪ್ರತಾಪ್ ಅವ್ರು ಹೇಳಿದ ಹೇಳಿಕೆ ಸುಳ್ಳು ಅನ್ನೋರಿಗೆ ಈ ಒಂದು ಆಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಅಂಡ್ ಹೊರಗಡೆ ಬಂದ್ಮೇಲೆ ಇನ್ನೂ ಕ್ಲಾರಿಟಿ ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈ ತರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.